ಎಲ್ಲರಿಗೂ ಮಂಗಳೂರು ಗರ್ಲ್ ಸುಷ್ಮಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾಡೋಣ ಎಗ್ 65. ಏನಪ್ಪ ಇದು ಎಗ್ 65 ಅಂದರೆ ಅಂತೇಳಿ ಥಿಂಕ್ ಮಾಡಬೇಕಂತಿಲ್ಲ. ಸೊ ನಾನು ಇವತ್ತು ನಿಮಗೆ ಹೇಳ್ತೇನೆ ಎಗ್ 65 ಯಾವ ರೀತಿ ಮಾಡ್ಬೋದು ಅಂತೇಳಿ. ಬನ್ನಿ ನೋಡೋಣ. ಬೇಯಿಸಿಟ್ಟಂತಹ 5 ಮೊಟ್ಟೆ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಬೆಳ್ಳುಳ್ಳಿ, 2 ಚಮಚ ಶುಂಠಿ, 2 ಚಮಚ ಟೊಮೆಟೊ ಸಾಸ್, 2 ಚಮಚ ಮೆಣಸಿನ ಹುಡಿ, ಸ್ವಲ್ಪ ಕರಿಬೇವು, ಒಗ್ಗರಣೆಗೆ ಹಾಕಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, 1 ಚಮಚ ಗರಂ ಮಸಾಲ, 2 ಕಾಯಿ ಮೆಣಸು. ಮೊದಲಿಗೆ ಬೇಯಿಸಿಟ್ಟಂತಹ ಮೊಟ್ಟೆಯನ್ನು ತಗೊಳ್ಳಿ. ಈ ಥರ ನೀಟಾಗಿ ಔಟ್ ಸೈಡ್ ಮಾತ್ರ ಕಟ್ ಮಾಡಬೇಕು. ಇದರಿಂದ ಎಲ್ಲವನ್ನು ತೆಗೆದು ಸಪ್ರೇಟಾಗಿ ಇಡಬೇಕು, ಅದನ್ನು ಯೂಸ್ ಮಾಡಲಿಕ್ಕಿಲ್ಲ. ಕೇವಲ ಈ ವೈಟ್ ಇದೆ ಅಲ್ಲ, ಅದನ್ನು ಸ್ಲೈಸಾಗಿ ಕಟ್ ಮಾಡಬೇಕು. ಈಗ ಕಟ್ ಮಾಡಿಟ್ಟಂತಹ ಈ ವೈಟ್ ಇದೆ ಅಲ್ಲ ಎಗ್ಗಿದ್ದು, ಅದನ್ನೊಂದು ಬೌಲಿಗೆ ಹಾಕೊಳ್ಬೇಕು. ಅದಕ್ಕೆ 1 ಕಪ್ ಕಡಲೆ ಹಿಟ್ಟನ್ನು ಹಾಕಬೇಕು. ಸರಿಯಾಗಿ ಈ ಥರ ಮಿಕ್ಸ್ ಮಾಡಬೇಕು. ಎರಡು ಚಮಚ ಶುಂಠಿ, 2 ಕಾಯಿ ಮೆಣಸು, 2 ಚಮಚ ಬೆಳ್ಳುಳ್ಳಿ, 2 ಚಮಚ ಮೆಣಸಿನ ಹುಡಿ, 1 ಚಮಚ ಗರಂ ಮಸಾಲ ಪೌಡರ್, ಇದೆಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಇನ್ನೊಮ್ಮೆ ಮಿಕ್ಸ್ ಮಾಡಿ. ಈಗ ಒಂದು ಸಪ್ರೇಟಾಗಿ ಒಂದು ಮೊಟ್ಟೆ ತಗೊಳ್ಳಿ, ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ನಂತರ ಇದನ್ನು ಹಾಕಿದ್ಮೇಲೆ ಸರಿಯಾಗಿ ಎಲ್ಲವನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು. ನೀರು ಆ್ಯಡ್ ಮಾಡಲಿಕ್ಕಿಲ್ಲ, ಮೊಟ್ಟೆಯನ್ನು ಮಾತ್ರ ಹಾಕಲಿಕ್ಕೆ. ಈ ಥರ ಅಂಟು ಬರುವಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ದಪ್ಪ ಪೇಸ್ಟ್ ಮಾಡಿಡಬೇಕು. ಈಗೊಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಈ ಥರ ಒಂದೊಂದಾಗಿ ಬಿಡಬೇಕು ಎಣ್ಣೆಯಲ್ಲಿ. ಇದನ್ನು ಡೀಪಾಗಿ ಗೋಲ್ಡನ್ ಬ್ರೌನ್ ಕಲ್ಲರ್ ಬರುವ ತನಕ ಸ್ವಲ್ಪ ಮೀಡಿಯಂ ಹೀಟಲ್ಲಿಟ್ಟು ಗ್ಯಾಸನ್ನು ಫ್ರೈ ಮಾಡ್ತಾ ಇರಬೇಕು. ಸರಿಯಾಗಿ ಕಾದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ. ಈಗ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕಿ. ಬೆಳ್ಳುಳ್ಳಿ ಸರಿಯಾಗಿ ಫ್ರೈ ಆದ ನಂತರ ಅದರ ಮೇಲೆ ಕರಿಬೇವು ಹಾಕಿ. ಈಗ ಕ್ರಿಸ್ಪಿಯಾಗಿ ರೆಡಿ ಮಾಡಿಟ್ಟಂತಹ ಎಗ್ಗನ್ನು ಹಾಕಬೇಕು. ಈಗ ಎಲ್ಲವನ್ನು ಸರಿಯಾಗಿ ಫ್ರೈ ಮಾಡಬೇಕು. ಈ ಥರ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು, ಉಪ್ಪು ಕಮ್ಮಿ ಇದ್ದರೆ. ನಂತರ 1 ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿ ಈ ಥರ ಸರಿಯಾಗಿ ಫ್ರೈ ಮಾಡಬೇಕು. ಇನ್ನೂ ಸ್ವಲ್ಪ ಬೇಕಾದರೆ ಸೇಜ್ವಾನ್ ಚಟ್ನಿಯನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಸೇಜ್ವಾನ್ ಚಟ್ನಿ ಹಾಕಿದ್ದೇನೆ 1 ಚಮಚ.
ಎಗ್ 65 ರೆಡಿಯಾಗಿದೆ. ಇದನ್ನು ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಬಿಸಿ ಬಿಸಿಯಾಗಿ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ಸ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.